ಇನ್ನು ಬಿಜೆಪಿಯಲ್ಲಿ ಅಸಮಾಧಾನಿತರನ್ನು ಸೆಳೆಯಲಾಗ್ತಾ ಇದೆ ಕಾಂಗ್ರೆಸ್ನಿಂದ ಅಂತ ಹೇಳಲಾಗ್ತಾ ಇತ್ತು. ಕಾಂಗ್ರೆಸ್ ನಾಯಕರಿಂದ ಡಿ ವಿ ಸದಾನಂದ ಗೌಡಗೆ ಗಾಳ ಹಾಕಲಾಗ್ತಾ ಇದೆ ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಿ ವಿ ಸದಾನಂದ ಗೌಡರನ್ನು ಕಾಂಗ್ರೆಸ್ ಸಂಪರ್ಕ ಮಾಡಿರುವಂಥದ್ದು ನನ್ನ ಗಮನಕ್ಕೆ ಬಂದಿಲ್ಲ. ಮಾಜಿ ಸಿಎಂ ಸದಾನಂದ ಗೌಡರು ನಮ್ಮ ಪಕ್ಷದ ಹಿರಿಯ ನಾಯಕರು, ನಾವೆಲ್ಲರೂ ಡಿ ವಿ ಸದಾನಂದ ಗೌಡ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ನಮ್ಮ ಹೈಕಮಾಂಡ್ ನಾಯಕರಿಗೆ ಕೂಡ ಕೇಳ್ಕೊಂಡಿದ್ವಿ. ಆದರೆ ಪಾರ್ಟಿಯ ತೀರ್ಮಾನಿಸಿ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಡುವಂತಹ ಕೆಲಸವನ್ನು ಮಾಡಿದೆ ಪಕ್ಷದ ತೀರ್ಮಾನವನ್ನು. ಹಾಗಾಗಿ ನಾವೆಲ್ಲರೂ ಕೂಡ ಒಪ್ಕೊಳ್ಳೇಬೇಕು ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ. ಸದಾನಂದ ಗೌಡರ ಜೊತೆಯಲ್ಲೂ ಕೂಡ ಮಾತನಾಡ್ತೀನಿ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಉತ್ತರದಲ್ಲಿ ಡಿ ವಿ ಸದಾನಂದ ಗೌಡರ ಸಂಪರ್ಕ ಮಾಡುವಂತಹ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇದೆ, ಅವ್ರನ್ನ ಸೆಳೆಯೋ ಪ್ರಯತ್ನ ಮಾಡ್ತಾ ಇಲ್ಲ. ನನ್ನ ಗಮನಕ್ಕೆ ಆ ಥರದ್ದು ಏನು ಬಂದಿಲ್ಲ. ಸದಾನಂದ ಗೌಡರು ನಮ್ಮ ಹಿರಿಯ ನಾಯಕರು, ನಾವೆಲ್ಲರೂ ಕೂಡ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಎಲ್ಲರೂ ಕೂಡ ಒಟ್ಟಭಿಪ್ರಾಯವನ್ನು ನಾವು ಕೊಟ್ಟಿದ್ರಿ ಸದಾನಂದ ಗೌಡರಿಗೆ ಟಿಕೆಟ್ ಕೊಡಬೇಕು ಅಂತ. ಆದರೆ ಕೇಂದ್ರದ ನಾಯಕತ್ವ ಇವತ್ತು ಟಿಕೆಟನ್ನು ನಮ್ಮ ಚಿಕ್ಕಮಗಳೂರು ಲೋಕಸಭಾ ಸದಸ್ಯರಾಗಿದ್ದಂಥ ಶೋಭಾ ಅವರಿಗೆ ಕೊಟ್ಟಿದ್ದಾರೆ. ಅದರಿಂದ ನಾವು ಪಕ್ಷ ಏನು ತೀರ್ಮಾನ ಮಾಡಿದೆ ಅದಕ್ಕೆಲ್ಲ ನಾವು ಒಪ್ಪೇಬೇಕು. ಆ ರೀತಿ ನಾವು ಕೆಲಸಗಳನ್ನು ಮಾಡ್ತೇವೆ. ಆರೋಪ ಮಾಡಿದ್ದಾರೆ ವಕೀಲರಿಗೆ ಅನ್ಯಾಯ ಆಗಿದೆ. ನೋಡೋಣ, ಇನ್ನು ಟಿಕೆಟ್ ಹಂಚಿಕೆ ಇದೆಯಲ್ಲ, ಇನ್ನು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಇವೆಲ್ಲ ಬೇರೆ ಬೇರೆ ಹಂಚಿಕೆ ಇದೆ, ಮಂಡ್ಯ ಹಾಸನ ಎಲ್ಲ ಹಂಚಿಕೆ ಇದೆಯಲ್ಲ, ನೋಡೋಣ. ನನಗನ್ಸುತ್ತೆ ಆ ರೀತಿ ಅನ್ಯಾಯ ಆಗಲ್ಲ ಅನ್ನೋ ವಿಶ್ವಾಸ ನನಗಿದೆ. ಒಕ್ಕಲಿಗರಿಗೆ ಅದರಲ್ಲೂ ಸಬ್ ಕ್ಯಾಸ್ಟ್ಗಳಿದೆ, ಒಕ್ಕಲಿಗರಲ್ಲಿ ಮರ್ಸ್ ಒಕ್ಕಲಿಗರು, ಗಂಗಟ್ಗಾರ್ ಒಕ್ಕಲಿಗರು, ಈ ಥರದ್ದೆಲ್ಲ ಒಕ್ಕಲಿಗರ ಒಂದು ಸಬ್ ಕ್ಯಾಸ್ಟ್ಗಳು ಇದೆ, ಕುಂಚಿಟ್ಕು ಒಕ್ಕಲಿಗರು, ಈ ಥರದ್ದೆಲ್ಲ ಸಬ್ ಕ್ಯಾಸ್ಟ್ಗಳು ಇದೆ. ಬೆಂಗಳೂರು ಉತ್ತರದಲ್ಲಿ ಡಿ ವಿ ಸದಾನಂದ